जब वो एक वारदात 26 जनवरी को हुई है तो इतना देर क्यों लगा सर, क्योंकि बेलगाम को दूसरी राजधानी भी कहा जाता है, बार एसोसिएशन भी यहाँ का बड़ा है, तो देर होने में वजह है घटने बगे मतड़े इले न्यायांग व्यवस्थे बे अब तमदेव गौरव सार्वजनिक यदू मतडक बरंग इलाखेवर हाईकोर्टर आगे तमदे चौकटन आद घटन बे विचारण माता हीगे आ विचारण बे ना सार्वजनिकवाद रीत अभिप्राय व्यक्तपड़क बरंग घटने बे नड़दी सत्यासत इनमी एंक्वरी रिपोर्ट को आलरेग आदेश चीफ जस्टिसर अदेन आदेश बंद अद्र अद्रेनते अल नोड़को घटने बे सार्वजनिकवा यदे रीत अभिप्राय व्यक्त कंटिन्यू आगे मत सला इलाहाबाद प्रयागराज घटना बदलो मत धर्म संसद प्रकार जुडिशियल सिस्टम पॉलिटिकल इन्वॉल्वमेंट आगे पॉलिटिकल अब बेरे न्यायांग व्यवस्थे तनदे घनते गौरव संविधान शिल्पी अंबेडकर यदे रीतिया अगौरव आद सदर्भली अदन न्यायांग इलाके सूक्त क्रम कईकोलती तनिखे नडस्त सत्यासत्यते ऐन कंडीते देश के संविधान संविधान शिल्पी डॉक्टर बाबा साहेब अंबेडकर भावचित्र के ऐनू नम न्यायाधीश अपमान आ कुरितु तनिखे आगबेकु आमेले अवरिगे शिक्षे आगबेकु अन्नुवंत उद्देशदिंद इवत्तेल्ल न्यायवादिगळ संघटनेयिंद नावु मनवियन्न सल्लिसुत्ता इद्दीवि नम्म देशक्के संविधान कोट्टंत ओब्ब बाबा साहेब अंबेडकर अवर ओंदु संविधानद रक्षणे यार मेले जवाबारि इदे अंतंद्रे न्यायाधीशरु न्यायवादिगळ मेले इवत्तु जवाबारि इदे यारु संविधानवन्न रक्षणे माडबेकागित्तु अंत महान भावरे आ संविधानवन्न इवत्तु नाशम अपमान केस आता है मुदे आगबार् अवंत उद्देश्य इवत नावे न्यायवादी वनती तनिखे आगे आयाधीशर मेले योग्यवाद क्रम कईगढ़ अंत इवत नानु न्यायवादी परवा वनती अदूल विविध संघटने जिला 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 ग्राहक संघटने जिला कट कार्मिक संघटने वत नान जय हिंद बाबा साहेब भावचित्र बेळगावी आ कुरितु तनिखे नडीता है अब केळिबर्ता है अल के न्यायालय भावचित्र हिड़दे गणराज्योत्सव आचरणे केलवु इदु बर्ता है आरोप केळिबर्ता है अदर बगे समग्रवागि तनिखे आगबेकु याकंद्रे अदर स्पष्टवाद ಚಿತ್ರಣ ಇನ್ನು ಗೊತ್ತಾಗಿಲ್ಲ ನಮಗೆ ಅದು ಅದರ ಬಗ್ಗೆ ಕುರಿತು ನಾವು ಚೌಕಶಿ ಮಾಡಿದೆ ಹೋಗೊತ್ತು ನಮ್ಮ ಬೆಳಗಾವಿ ಜಿಲ್ಲೆ ಬಾರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದಂತ ನಮ್ಮ ಪ್ರಭು ಎತ್ತಟ್ಟಿ ಸರ್ ಹಾಗೂ ಬೆಳಗಾವಿ ಜಿಲ್ಲೆ ಬಾರ್ ಅಸೋಸಿಯೇಷನ್ ದ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆದ ಗಿರೀಶ್ ಪಾಟೀಲ್ ಸರ್ ಹಾಗೂ ಉಪಾಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಆದಂತ ಒಂದು ನಮ್ಮ ದೇಶಕ್ಕೆ ಈ ಘಟನೆಗೆ ಸಂವಿಧಾನಕ್ಕೆ ಒಂದು ಏನು ಅನ್ಯಾಯ ಆಗಿತ್ತು ಅದರ ಬಗ್ಗೆ ಬಂದು ನಮಗೆ ಅಂದ್ರೆ ವಕೀಲ ಪರವಾಗಿ ಈ ಸಾಮಾಜಿಕ ಪರವಾಗಿ ಬಂದ ಇವತ್ತು ಡಿಸಿ ಮುಖಾಂತರ ಅವರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು ಅಂತ ಅವರು ಬಂದಿದ್ದಕ್ಕೆ ನಮ್ಮ ಎಲ್ಲರೂ ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ವಕೀಲರ ವತಿಯಿಂದ ಹಾಗೂ ಜನರ ವತಿಯಿಂದ ನಮ್ಮ ಅಸೋಸಿಯೇಷನ್ ಸಂಘಟನೆಗೆ ನಾವು ಇವತ್ತು ಅಭಿವಂದನೆ ಹೇಳಕ್ಕೆ ನಾವು ಇಚ್ಛೆಪಡಿಸ್ತೀವಿ ನಮ್ಮ ಬೇಡಿಕೆ ಅಂತಂದ್ರೆ ಆ ಮಲ್ಲಿಕಾರ್ಜುನ ಗೌಡ ಅವರೇನು 26ನೇ ಜನವರಿ ಬನ್ನಿ ಪ್ರಜಾಸತ್ತಾಕ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ತೆಗೆದು ಕೊಡ್ಲೇನ ನಾ ಅಲ್ಲಿ ಇದಕ್ಕೆ ಗಣತಂತ್ರ ದಿವಸ ಮಾಡಕ್ಕೆ ಬರ್ತೀನೋ ಅಂತ ಹೇಳಿ ಏನು ಕೆಟ್ಟ ಶಬ್ದ ಹೇಳಿ ಸಂವಿಧಾನಕ್ಕೆ ಅವಮಾನ ಮಾಡ್ಯಾರು ಅವ್ರದ್ದು ಅಂತ ಅವ್ರ ಮೇಲೆ ಅಟ್ರೋಸಿಟಿ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಬೇಕು ಹಾಗೂ ಅವರನ್ನ ಜಡ್ಜ್ ಪದದಿಂದ ಅವರನ್ನ ಉಚ್ಚಾಟನೆ ಮಾಡಿ ಎಲ್ಲಿವರೆಗೆ ಸುಪ್ರೀಂ ಕೋರ್ಟು ನಮ್ಮ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ದವರು ಎನ್ಕ್ವೈರಿ ಕಮಿಟಿ ಮಾಡತಾರ ಆ ಕಮಿಟಿ ಆಗಿ ಅದರಿಂದ ಏನು ಬರೋ ನಿರ್ಣಯ ಬರೋ ತನಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತೇಳಿ ನಮ್ಮೆಲ್ಲ ವಕೀಲ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ ಸರ್ ಈಗಾಗಲೇ ಇವರು ಮಾಡಿದ ಕೃತಿಗೆ ನಮ್ಮ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡುತ್ತಾ ಇದೆ ಸಿಎಂ ಸಿಜಿ ಅವರಾಗಲಿ ಇನ್ನೂ ಯಾವುದೋ ಕ್ರಮವನ್ನು ಇವರ ಬಗ್ಗೆ ತೆಗೆದುಕೊಂಡಿಲ್ಲ ಆದ್ದರಿಂದ ನಮ್ಮ ಮನವಿ ಏನೆಂದರೆ ಕೂಡಲೇ ಇವರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲೆ ಮಾಡಬೇಕೆಂದು ಈ ಮೂಲಕ ಆದ್ದರಿಂದ ನಮ್ಮ ಸಿಜಿ ಅವರಿಗೆ ನಾವು ಮನವಿ ಮಾಡಿಕೊಂಡು ಈ ಕೂಡಲೇ ಈ ಜಡ್ಜಿನ ಮೇಲೆ ಒಂದು ಮೊಕದ್ದಮೆಯನ್ನು ಈ ಕೂಡಲೇ ದಾಖಲೆ ಮಾಡಬೇಕೆಂದು
ಈ ಮೂಲಕ ನಮ್ಮ ವಕೀಲರ ಸಂಘದ ಕಡೆಯಿಂದ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸರ್ ಕಂಟಿನ್ಯೂಸ್ಲಿ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್ ಇನ್ ಇಂಡಿಯಾ ಈಗ ಪ್ರಯಾಗರಾಜದಲ್ಲಿಯೂ ಧರ್ಮ ಸಂಸ್ಥಾಗಿದೆ ಆ ಟೈಮ್ಕೂ ಇವತ್ತಿನಿಂದ ಹಿಂದೂ ರಾಷ್ಟ್ರ ಆಗಬೇಕು ಮತ್ತು ಸಂವಿಧಾನ ಬದಲಾಯಿಸಬೇಕು ಅಂತ ಅವರು ಡಿಮಾಂಡ್ ಮಾಡಿದ್ದಾರೆ ಓಪನ್ಲಿ ಅದರ ಬಗ್ಗೆ ಎಷ್ಟು ಪ್ರೊಟೆಸ್ಟ್ ಇದು ನೋಡಿ ಹಿಂದೂ ರಾಷ್ಟ್ರ ಆಗಬೇಕು ಅಥವಾ ಇದನ್ನು ಬದಲಿಸಬೇಕೆಂಬುದು ತಪ್ಪು ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರು ಪ್ರಿಯಾಂಬಲ್ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಆ ರೀತಿ ಇಷ್ಟು ಹೇಳಿದ್ರು ಆಲ್ ಆರ್ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಆಗತ್ತಾರಲ್ಲ ಸರ್ ಇಲ್ಲ ಹೇಳಬೇಕು ನಾವು ಪ್ರಚೋದನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೈ ಕೂಡಿಸ್ತಾ ಇದ್ದೇವೆ ಇದಕ್ಕೆ ಇದಕ್ಕೆ ಕೈ ಕೂಡಿಸ್ತಾ ಇದ್ದೇವೆ ನಾವೆಲ್ಲರೂ ಅವರು ಮಾಡುವುದೆಲ್ಲ ತಪ್ಪಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ಒಂದು ಕಾನ್ಸ್ಟಿಟ್ಯೂಷನ್ ಏನು ಕೊಟ್ಟಿದ್ದಾರಲ್ಲ ಅದರ ಬಗ್ಗೆನೇ ಡೆಮೊಕ್ರೆಟಿಕ್ ಆಗಿ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಆ ರೀತಿ ಮಾಡಲೇಬೇಕು ಅದನ್ನು ಬಿಟ್ಟು ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂಗೆ ಅನುಕೂಲವಾಗಿದೆ ಅದಕ್ಕೆ ಆಗಿದೆ ಅನ್ನೋದು ಇದೆಲ್ಲ ತಪ್ಪು ಜನವರಿ 26ರಂದು ರಾಯಚೂರು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರು ಏನು ಬಾಬಾ ಸಾಹೇಬ್ ವಿಶ್ವರತ್ನ ಮಹಾಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟಿರುವಂಥ ಭಾವಚಿತ್ರವನ್ನು ತೆಗೆದ್ರೆ ಅಷ್ಟೇ ನಾನು ಫ್ಲ್ಯಾಗ್ ಹೋಸ್ಟಿಂಗ್ ಬರ್ತೀನಿ ಇಲ್ಲಾರ ಬರುವಂತೇನು ಹೇಳರು ಬಹುಶಃ ನ್ಯಾಯಾಧೀಶರು ಅದನ್ನು ಮರ್ತಿರಬೇಕು ನ್ಯಾಯಾಧೀಶರು ತಮ್ಮ ಜವಾಬ್ದಾರಿನ ಮರ್ತಾರು ಅವ್ರಿಗೆ ಅವ್ರ ಜವಾಬ್ದಾರಿನ ನೆನಪಿಸಿಕೊಡುವಂಥ ಕೆಲಸ ಆಗಬೇಕೈತಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ದವರು ಆ ನ್ಯಾಯಾಧೀಶರಿಗೆ ಇನ್ನೊಂದು ನೆನಪು ಮಾಡಬೇಕು ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಂದ ಸಂವಿಧಾನ ಒಳಗೆ ನಾನಿದ್ದು ಕೆಲಸ ಮಾಡ್ತೇನೆ ಅಂತೇಳಿ ಅವ್ರು ಒಂದು ಪ್ರಮಾಣ ವಚನ ತೊಗೊಂಡು ಯಾವ ಹುದ್ದೆಗೆ ಏರಿ ಅವರಿದ್ದವರು ಹುದ್ದೆ ಅಲಂಕಾರ ಸ್ವೀಕಾರ ಮಾಡಿ ಕಾನೂನು ಚೌಕಟ್ಟು ನೀವು ಕೆಲಸ ಮಾಡ್ತಾರೋ ಅದನ್ನು ಮರ್ತಾರ ಅವರು ಮಲ್ಲಿಕಾರ್ಜುನಗೌಡ ಸಾಹೇಬರು ಆ ಹೊಳ್ಳೆಯವರದಿಗೆ ಅವ್ರಿಗೆ ಅದನ್ನು ನೆನಪಿಸಿ ಮಾಡಿಕೊಡ್ಬೇಕು ಅದಲ್ಲದೆ ಈ ಸಾಮಾಜಿಕ ಚೇತನೆ ಸಾಮಾಜಿಕ ಕಳಕಳಿ ನ್ಯಾಯಾಧೀಶರಲ್ಲೂ ಬರಬೇಕು ಸಂವಿಧಾನದ ಒಂದು ಸ್ವತಂತ್ರ ಅಂಗ ನ್ಯಾಯಾಧೀಶ ಒಪ್ಕೋತೀವಿ ಅಂದ್ರೂ ನಮ್ಮ ದೇಶ ಸಾಮಾಜಿಕ ಜಾಗೃತಿ ಉಳ್ಳಂಥ ದೇಶ ನಮ್ಮ ದೇಶದಲ್ಲಿ ಫುಲೆ ಶಾಹು ಅಂಬೇಡ್ಕರ್ ಪೆರಿಯಾರ್ ನಾರಾಯಣ ಗುರು ಇವರೆಲ್ಲರದೂ ಹೋರಾಟ ಆಗಿದೆ ಇವರೆಲ್ಲ ಹೋರಾಟ ಆದ ನಂತರನೇ ಸಂವಿಧಾನ ಜಾರಿಗೆ ಬಂದಿದೆ ಈ ಸಂವಿಧಾನದಲ್ಲಿ ಸಮತೆ ಸಮಾನತೆ ಸ್ವತಂತ್ರತೆ ಬಂಧುತ್ವ ನ್ಯಾಯ ಇವತ್ತು ಎಲ್ಲರದ್ದು ಆಧಾರದ ಮೇಲೆ ಇದೆ ಆ ಕಾರಣಕ್ಕೆ ಇದು ಈ ಎಲ್ಲ ಒಂದು ವ್ಯವಸ್ಥೆನ ತಮಗೆ ಜ್ಞಾನದಾಗ ಇಟ್ಕೊಂಡು ಅಥವಾ ಜ್ಞಾನದಾಗ ಇಟ್ಕೊಳ್ಳೋದನ್ನು ಅವ್ರೇನು ಮಾಡ್ಯಾರು ಅದು ತಪ್ಪು ಅದಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಈ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊತೇವೆ ಹಾಂ ಲೇಟಾಗಿ ಆಗಿದ್ದಂದ್ರೆ ಸರ ಎಲ್ಲ ತಾಲೂಕು ಬಾರ್ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ತಗೊಂಡು ಅದು ಮಾಡೋ ತಕ್ಕ ಇಷ್ಟು ಲೇಟ್ ಆಗಿದೆ ಏನು ಇಂಟೆನ್ಷನ್ ಉದ್ದೇಶ ಬರೋಕೆ ಲೇಟ್ ಆಗಿಲ್ಲ ಎಲ್ಲ ಕಡೆ ಎಲ್ಲ ತಾಲೂಕು ಬಾರ್ನಾಗ ನೋಡಿಕೊಂಡು ಆಮೇಲೆ ನಾವು ಮಾಡಿದ್ವಿ